ಅಪ್ಪ ಮೊನ್ನೆ ಆಶ್ರಮಕ್ಕೆ ಹೋಗುವಾಗಲೇ ಒಂದು ಲೆಟರ್ ಕೊಟ್ಟಿದ್ರು, ಅದನ್ನ ಬ್ಯಾಂಕಿಗೆ ಕೊಟ್ಬಾ, ಹಾಗೆ ಮ್ಯಾನೇಜರ್ ಹತ್ರ ಮಾತಾಡು ಅಂತ. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ನಿಮಗೆ ಆಲ್ರೆಡಿ ತುಂಬಾ ಕೆಲಸ ಇರುತ್ತೆ, ಈ ವಾರ ಆ ಕಾಂಪ್ಲೆಕ್ಸ್ ಕೆಲಸ ಕೂಡ ಶುರು ಆಗುತ್ತೆ. ಅಣ್ಣ ಅದರೊಳಗೆ ಬ್ಯುಸಿ ಇರ್ತಾನೆ, ನಾನು ಫೀಲ್ಡ್ ವಿಸಿಟಲ್ಲಿ ಬ್ಯುಸಿ ಇರ್ತೀನಿ. ಅದಕ್ಕೆ ಇದನ್ನೆಲ್ಲ ಸನ್ನಿಧಿ ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳಿದರು. ನನಗೇನು ಗೊತ್ತಿಲ್ಲ, ಏನು ಹೊಸ ಕೆಲಸ ಅಲ್ಲ, ಇಷ್ಟು ದಿನ ಅಪ್ಪ ಮಾಡ್ತಿದ್ರಲ್ಲ ಅದನ್ನು ನೀವು ಮಾಡಿದ್ರೆ ಆಯಿತು. ಅಕೌಂಟ್ಸ್ ಎಲ್ಲ ಹೇಗೋ ನೀವು ನೋಡ್ತೀರಾ, ಅದು ನಿಮ್ಮ ರೂಢಿ ಇದೆ. ಇನ್ನು ಬ್ಯಾಂಕ್ದೊಂದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಎಕ್ಸ್ಟ್ರಾ ಕೆಲಸ ಅಂದರೆ ಅದೊಂದೇ, ಅದಕ್ಕೆ ನಿಮ್ಗೆ ಬೇಕಾದಷ್ಟು ಟೈಮ್ ಇರುತ್ತೆ. ಕಳೆದ ಸಲ ಮಿಸ್ಟೇಕ್ ಆಗಿತ್ತು, ಬರೀ ಒಂದೇ ಒಂದು 0 ವ್ಯತ್ಯಾಸ ಆಗಿತ್ತು. ಅದರಿಂದ ಎಷ್ಟೊಂದು ಲಾಸ್ ಆಗಿರೋದು ಕಂಪನಿಗೆ. ನನಗೆ ತುಂಬ ಭಯ ಆಗುತ್ತೆ ಈ ಅಕೌಂಟ್ಸ್ನೆಲ್ಲ ನೋಡೋಕ್ಕೆ. ಒಂದ್ಸಲ ಮಿಸ್ಟೇಕ್ ಆಯಿತು ಅಂತ ಲೆಕ್ಕನೇ ನೋಡೋದಿಲ್ಲ ಅಂತ ಹೇಳೋಕ್ಕಾಗತ್ತಾ? ಚಂದ್ರಿಕದಕ್ಕೆ ಕೇಳಿ, ಅವರಿಗಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಆದರೂ ಮಿಸ್ಟೇಕ್ ಆಗುತ್ತೆ ಅಲ್ವಾ ಅದಕ್ಕೆ? ಹಾಂ ಹೌದು, ನಾನು ಬಹಳ ಮಿಸ್ಟೇಕ್ಸ್ ಮಾಡಿದ್ದೀನಿ. ಒಂದೊಂದ್ಸಲ ತಿದ್ದೋಕ್ಕಾಗ್ದಿರೋ ಅಂತ ತಪ್ಪು ಮಾಡ್ತೀನಿ. ಅದಕ್ಕೆ ತಾನೇ ಇಬ್ಬಿಬ್ರು ಅಕೌಂಟ್ಸ್ ಚೆಕ್ ಮಾಡೋದು, ಅದಕ್ಕೆ ನೋಡಿ ಫೈಲ್ಸ್ನ ಅಪ್ಪ ಸೂಪರ್ವೈಸ್ ಮಾಡೋದು. ನೀವು ಸ್ವಲ್ಪ ಫೈಲ್ಸ್ ನೋಡಿ ಕ್ಲಿಯರ್ ಮಾಡಿಕೊಟ್ರೆ ಚಂದ್ರಿಕದಗಿಗೂ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ನನಗಿದೆಲ್ಲ ಬೇಡ, ಅಡುಗೆ ಕೆಲಸ, ಮನೆ ಕೆಲಸ ಇದೇ ಸರಿ ಹೋಗುತ್ತೆ. ಇನ್ನೊಂದು 2 ತಿಂಗಳು ಮಾತ್ರ, ಆಮೇಲೆ ಆಮೇಲೆ ಏನಾಗುತ್ತೆ? ತನ ನೋಂ ತನ ನೋಂ ತನ ಧೀಂ ಧೀಂ ತನ ನೋಂ ತನ ನೋಂ ತನ ಧೀಂ 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 ತನ ನೋಂ ತನ ನೋಂ ನೋಂ ತನೋಂ ತನೋಂ ತನ ನೋಂ ತನ ನನ ಧೀಂ ತನ ನೋಂ ತನ ನೋಂ ತನ ಧೀಂ ಧೀಂ ತನ ನೋಂ ತನ ನೋಂ ತನ ಧೀಂ 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 ತನ ನೋಂ ತನ ನೋಂ ನೋಂ. ನಾನೀ ಮನೆ ಸೊಸೆಯಾಗಿರಲ್ಲ, ನನಗೂ ಈ ವ್ಯವಹಾರಕ್ಕೂ ಯಾವ ಸಂಬಂಧನೂ ಇರಲ್ಲ. ನಾನೀ ಜವಾಬ್ದಾರಿಗಳನ್ನ ಒಪ್ಕೋಬಾರ್ದು. ಅಷ್ಟೊಂದು ಹಿಂಜರಿಕೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಚಂದ್ರಿಕತ್ಗೆ ಅಣ್ಣ ಫ್ರೀ ಇದ್ದಾಗ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ.